ಅನ್ನ ಪಾರ್ಕ್ ಮಾಡ್ತೀರಿ, ಈಗ ವಾಹನ ಪಾರ್ಕಿಂಗ್ ದರ ಹೆಚ್ಚಳ ಆಗ್ತಾ ಇದೆಯಂತೆ. ಬಿಬಿಎಂಪಿಯಿಂದ ಪಾರ್ಕಿಂಗ್ ದರ ಹೆಚ್ಚಳ, ದರ ಹೆಚ್ಚಳದ ಪ್ರಸ್ತಾವನೆ ಬಗ್ಗೆ ಬಿಬಿಎಂಪಿ ಪ್ರತಿಕ್ರಿಯೆ. ಬ್ರೇಕಿಂಗ್ ನ್ಯೂಸ್. ನ್ಯೂಸ್ 18 ಕನ್ನಡಕ್ಕೆ ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಹೇಳಿದ್ದೇನಪ್ಪ ಅಂದ್ರೆ, ಸರ್ಕಾರ ಪ್ರಸ್ತಾವನೆ ಒಪ್ಪಿದ್ರೆ ದರ ಹೆಚ್ಚಳ ನಿಗದಿ ಮಾಡ್ತೀವಿ. ದ್ವಿಚಕ್ರ ವಾಹನಕ್ಕೆ 1 ಗಂಟೆಗೆ 30 ರೂಪಾಯಿ, 4 ಚಕ್ರಗಳು ನಿಮ್ಮ ಕಾರ್ ನಿಲ್ಲಿಸಿದ್ರೆ 1 ಗಂಟೆಗೆ ನೀವು 60 ರೂಪಾಯಿ ಕೊಡಬೇಕು. ಓಹೋ ಹೋ ಹೋ, ಅಂದ್ರೆ ಅರ್ಥ ದುಪ್ಪಟ್ಟಾಯ್ತು, 2 ಪಟ್ಟು ಹೆಚ್ಚಳ. 30 ರೂಪಾಯಿ 1 ಗಂಟೆಗೆ ದ್ವಿಚಕ್ರ, 1 ಗಂಟೆಗೆ 4 ಚಕ್ರದ ವಾಹನಕ್ಕೆ 60 ರೂಪಾಯಿ, ಜಾಸ್ತಿನೇ ಆಯಿತು ತುಂಬ. 8 ತಾಸುಗಳವರೆಗೆ ಶುಲ್ಕ ಹೆಚ್ಚಳವಾಗುತ್ತಾ ಇರುತ್ತೆ. 8 ತಾಸಿಗೆ ದ್ವಿಚಕ್ರ ವಾಹನಕ್ಕೆ 750 ರೂಪಾಯಿ. ಓಹೋ, 8 ತಾಸಿಗೆ 4 ಚಕ್ರಕ್ಕೆ 1,500 ರೂಪಾಯಿ. ಏನು ಹೇಳಿದ್ರು ಮಂಜುನಾಥ್ ಪ್ರಸಾದ್ ಅವರು? ಅಣ್ಣ, ಫಸ್ಟ್ ಒಂದು ಬಸ್ಸಲ್ಲಿ ಜನ ಎಷ್ಟು ಜನ ಹೋಗ್ತಾರೆ ಅಂದರೆ ಸುಮಾರು 50-60 ಕಾರುಗಳಲ್ಲಿ ಹೋಗುವಂಥ ಜನ ಒಂದು ಬಸ್ಸಲ್ಲಿ ಹೋಗಬಹುದು. ಸೊ ಈ ಒಂದು ಕಾರಣದಿಂದ ಇದನ್ನು ಹಲವಾರು ಕ್ರಮಗಳನ್ನು ಸೂಚನೆ ಮಾಡಿ ಇದು ಸೂಚಿಸಿದ್ದಾರೆ. ಅದರಲ್ಲಿ ವೆಹಿಕಲ್ಗಳಲ್ಲಿ ಯಾರೇ ಒಂದು ವಾಹನ ಖರೀದಿ ಮಾಡಬೇಕಾದ್ರೆ ಅವ್ರಿಗೆ ಪಾರ್ಕಿಂಗ್ ಸ್ಪೇಸ್ ಇದೆ ಅನ್ನೋದನ್ನು ಪ್ರೂಫನ್ನು ಕೊಡೋವಂಥದ್ದು ಒಂದು, ವೆಹಿಕಲ್ ಮೇಲೆ ಇರ್ತಕ್ಕಂತಹ ಬೇರೆ ಬೇರೆ ಡ್ಯೂಟೀಸನ್ನು ಜಾಸ್ತಿ ಮಾಡೋವಂಥದ್ದು, ಮತ್ತು ಮುಖ್ಯವಾಗಿ ಎಲ್ಲೆಲ್ಲಿ ನಮ್ಮ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಅಕ್ಕಪಕ್ಕದಲ್ಲಿ ಪಾರ್ಕಿಂಗನ್ನು ನಿಷೇಧ ಮಾಡೋದು, ಸೊ ದಟ್ ಇವರು ಪಾರ್ಕಿಂಗಲ್ಲೇ ಜಾಗದಲ್ಲೇ ಪಾರ್ಕಿಂಗನ್ನು ಮಾಡಬೇಕಾಗಿರೋಂಥದ್ದು. ರೆಸಿಡೆನ್ಷಿಯಲ್ ಏರಿಯಾಸಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಅದನ್ನು ಪೇಯ್ಡ್ ಪಾರ್ಕಿಂಗ್ ಮಾಡಬೇಕು ಅನ್ನೋದು ಒಂದು ಪ್ರಸ್ತಾವನೆ ಇದೆ. ಸೊ ಈ ಪ್ರಸ್ತಾವನೆಗಳನ್ನೆಲ್ಲ ಪರಿಶೀಲನೆ ಮಾಡೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳ ಅವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಮಾಡೋದಕ್ಕೆ ಹೇಳಿದ್ದಾರೆ. ಮಾಡಿ ನಂತರ ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ನಂತರ ಇದನ್ನು ಯಾವುದನ್ನು ಅಳವಡಿಸ್ಕೋಬೇಕು ಅನ್ನೋದು ಡಿಸೈಡ್.